ಆಗಸ್ಟ್ ಅಂತ್ಯಕ್ಕೆ ಇಂಡಿಯೆಗೆ ಮತ್ತೊಂದು ಶಾಕ್ ಇಂಡಿಯಾ ಮೈತ್ರಿಕೂಟದ ಪ್ಲಾನ್ ರಿವೀಲ್ ವಿಪಕ್ಷಗಳ ತಂತ್ರಕ್ಕೆ ಮೋದಿ ಪ್ರತ್ಯುತ್ತರ ಏನು ಗೊತ್ತಾ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಯೋಗೇಶ್ ಈಶ್ವರ್ ವಿಪಕ್ಷಗಳೆಲ್ಲ ಸೇರ್ಕಂಬಿಟ್ಟು ಪಾಟ್ನಾದಲ್ಲಿ ಒಂದು ಸಭೆಯನ್ನು ಮಾಡಿದಾಗ ಎಲ್ಲ ಸೋತವರೆಲ್ಲ ಸೇರ್ಕಂಡು ಫೋಟೋ ಸೆಷನ್ಗೆ ಹೋಗೋರೆ ಅಂತ ಅಮಿತ್ ಶಾ ಟೀಕೆ ಮಾಡಿದ್ರು ಇದೇ ವಿಪಕ್ಷದ ಬಲ ಹೆಚ್ಚಾಗಿ ಬೆಂಗಳೂರಲ್ಲಿ ಅದಕ್ಕೆ ಇಂಡಿಯಾ ಅನ್ನೋ ಒಂದು ಹೆಸರನ್ನು ಕೊಟ್ಟಾಗ ಇಂಡಿಯಾ ನ್ಯಾಷನಲ್ ಡೆವಲಪ್ಮೆಂಟಲ್ ಇನ್ಕ್ಲೂಸಿವ್ ಅಲಯನ್ಸ್ ಅನ್ನೋ ಒಂದು ಹೆಸರನ್ನು ಕೊಟ್ಟಾಗ ಪ್ರಧಾನಿ ಮೋದಿಯವರೇ ಯಾರನ್ನ ಟೀಕಿಸೋಕೆ ಶುರು ಮಾಡಿದ್ರು ಈಸ್ಟ್ ಇಂಡಿಯಾ ಕಂಪ್ನೀಲು ಇಂಡಿಯಾ ಅನ್ನೋ ಪದ ಐತೆ ಇಂಡಿಯನ್ ಮುಜಾಹಿದ್ದೀನಲ್ಲೂ ಇಂಡಿಯಾ ಅನ್ನೋ ಪದ ಐತೆ ಪಿ ಎಫ್ ಐಲ್ಲೂ ಇಂಡಿಯಾ ಅನ್ನೋ ಪದ ಐತೆ ಅಂತ ಟೀಕಿಸಿದ್ರು ಅದಕ್ಕೆ ನೇರವಾಗಿ ಅದನ್ನು ಖಂಡಿಸುವ ಅದನ್ನು ಟೀಕಿಸುವ ಕೆಲಸವನ್ನು ಮಾಡಿ ಸಿ ಎಮ್ ಸಿದ್ದರಾಮಯ್ಯ ಅವರು ಮಾತ್ರ ದೇಶದಲ್ಲಿ ಭ್ರಷ್ಟಾಚಾರ ಮಾಡಿಬಿಟ್ಟು ಬಿಟ್ಟು ಓದೋ ಓದೋರೆಲ್ಲ ವಿದೇಶ ಸೇರ್ಕೊಂಡವ್ರಲ್ಲ ಅವ್ರ ಹೆಸರುಗಳಲ್ಲೂ ಮೋದಿ ಅನ್ನೋ ಹೆಸರೈತೆ ನೀರವ್ ಮೋದಿ ಲಲಿತ್ ಮೋದಿ ಮತ್ತೊಂದು ಮೋದಿ ಮಗದನ್ ಮೋದಿ ಅಂತ ಹಂಗನ್ಬಿಟ್ಟು ನಿಮ್ಮನ್ನೇನು ತಿಳ್ಕೊಬೇಕು ನಾವು ಇದೇ ವಿಚಾರವನ್ನು ಪ್ರಶ್ನಿಸಿದ ರಾಹುಲ್ ಗಾಂಧಿ ಅವ್ರನ್ನ ಎರಡು ವರ್ಷ ಜೈಲು ಶಿಕ್ಷೆ ಆಗಬೇಕು ಅಂತೀರಾ ಅಂತ ಕೂಡ ಪ್ರಶ್ನೆ ಮಾಡಿದರು ಅನ್ವಯ ಆಗಲ್ವಾ ದೇಶದ ಹೆಸರನ್ನು ಉಗ್ರ ಸಂಘಟನೆ ಇಂಡಿಯನ್ ಮುಜಾಹಿಂದೀಜ್ ಜೊತೆ ಹೋಲಿಸ್ತಿರಲ್ಲ ನಿಮಗೆ ನಾಚಿಕೆ ಆಗಲ್ವಾ ಅನ್ನೋ ರೀತಿಯಲ್ಲಿ ಸಿ ಎಂ ಸಿದ್ದರಾಮಯ್ಯ ಪ್ರಶ್ನೆ ಮಾಡಿದರು ಪ್ರಧಾನಿ ಅವರಿಗೆ ಮುಖಭಂಗ ಆಯಿತು ಸುಪ್ರೀಂ ಕೋರ್ಟ್ನಲ್ಲಿ ರಾಹುಲ್ ಗಾಂಧಿ ಅವರ ಶಿಕ್ಷೆಗೆ ತಡೆ ಬಂತು ಅವರ ಸಂಸದ ಸ್ಥಾನವನ್ನು ಅನರ್ಹಗೊಳಿಸ್ಬೇಕು ಅನ್ನೋ ವಿಚಾರಕ್ಕೆ ತಡೆ ಬಂತು ಇದೆಲ್ಲ ಒಂದು ಕಡೆ ಆದರೆ ಇದೀಗ ಮತ್ತೆ ವಿಪಕ್ಷಗಳು ಗುಡ್ಗೋಗಿ ಶುರು ಆಗಿದೆ ಸರಿಯಾಗಿ ಕೇಳಿಸ್ಕೊಂಡಿದ್ವಿ ನಮ್ಮ ಜೊತೆ ನಿಮಗೆ ಚಾಲೆಂಜ್ ತಾಕತ್ತು ತಾಕತ್ತಿದ್ಯಾ ಇದು ಕೋಲ್ಕತ್ತಾದ ಮುಖ್ಯಮಂತ್ರಿ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರು ನೇರವಾಗಿ ಪ್ರಧಾನಿಗೆ ಕೇಳಿದ ಮಾತು ನಮ್ಮ ಜೊತೆ ನೀವು ಕಾಂಪಿಟೇಷನ್ ಬರಕ್ಕೆ ಸಾಧ್ಯ ಇದೆಯಾ ಮಹಾರಾಷ್ಟ್ರದ ಮಾಜಿ ಮುಖ್ಯಮಂತ್ರಿ ಉದ್ಧವ್ ಠಾಕ್ರೆ ಅವರು ಕೇಳಿದ್ದ ಪ್ರಶ್ನೆ ಇಡೀ ದೇಶದಲ್ಲಿ ಆಕಾಶ ಭೂಮಿ ಏರ್ಪೋರ್ಟ್ ನೀರು ಪಾತಾಳ ಎಲ್ಲ ಮಾರ್ಕೊಂಡ್ಬಿಟ್ಟಿದಿರಲ್ಲ ದೇಶನ ನಿಮ್ಮ ಕೆಲವೇ ಕೆಲವು ಉದ್ಯಮಿಗಳ ಕಪಿ ಮುಷ್ಟಿಗೆ ನೀಡಬಿಟ್ರಲ್ಲ ದೇಶನ ಹರಾಜಾಗ್ತಿದ್ದಿರಲ್ಲ ತಾಕತ್ತಿದ್ರೆ ಅದನ್ನೆಲ್ಲ ತಡೀರಿ ಈ ಪ್ರಶ್ನೆಯನ್ನು ಕೇಳಿತಿದ್ದು ದೆಹಲಿಯ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಅವರು ಈಗ ಇವರೆಲ್ಲರೂ ಕೂಡ ಮತ್ತೆ ಒಟ್ಟಾಗ್ತಿದ್ದಾರೆ ಇವರೆಲ್ಲರೂ ಕೂಡ ಇಂಡಿಯಾ ಏನೊಂದು ಅಲಯನ್ಸು ಮತ್ತೆ ಒಂದಾಗ್ತಾಯಿದೆ ಆಗಸ್ಟ್ ಮೂವತ್ತೊಂದು ಮತ್ತು ಸೆಪ್ಟೆಂಬರ್ ಒಂದು ಎಸ್ ವೀಕ್ಷಕರೇ ಇದೇ ತಿಂಗಳ ಕೊನೆ ಆಗಸ್ಟ್ ಮೂವತ್ತೊಂದು ಮತ್ತು ಸೆಪ್ಟೆಂಬರ್ ಒಂದನೇ ತಾರೀಕು ವಿಪಕ್ಷಗಳು ಮುಂಬೈನಲ್ಲಿ ಮೂಲಗಳ ಪ್ರಕಾರ ಮುಂಬೈನ ಗ್ರ್ಯಾಂಡ್ ಹಯಾತ್ ಹೋಟೆಲ್ನಲ್ಲಿ ಎಲ್ಲ ಇದ್ದಾರೆ ಇಪ್ಪತ್ತಾರು ವಿಪಕ್ಷಗಳು ಈ ಹಿಂದಿನ ಸಭೆ ಬೆಂಗಳೂರಿನಲ್ಲಿ ನಡೆದ ನಡೆದಂಥ ಸಭೆಯಲ್ಲಿ ಇಂಡಿಯಾ ಮೈತ್ರಿಕೂಟ ಅನ್ನೋ ಹೆಸರನ್ನು ಬಹಿರಂಗವನ್ನು ಪಡಿಸಿದ್ರು ಇಂಡಿಯನ್ ನ್ಯಾಷನಲ್ ಡೆವಲಪ್ಮೆಂಟಲ್ ಇನ್ಕ್ಲೂಸಿವ್ ಅಲಯನ್ಸ್ ಇದೀಗ ಇದರ ಸಾರಥಿ ಯಾರು ಅಥವಾ ಯಾರಿಗೆ ಪ್ರಧಾನಿ ಸ್ಥಾನದ ಆಕಾಂಕ್ಷಿ ಅಥವಾ ವಿಪಕ್ಷಗಳ ಮೈತ್ರಿಕೂಟದ ಪ್ರಧಾನಿ ಅಭ್ಯರ್ಥಿ ಯಾರು ಅನ್ನೋದು ಬೇಕಾದ್ರೆ ರಿವೀಲ್ ಆಗ್ಬೋದು ಯಾಕೆಂದರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಮಾತಾಡ್ತಾ ಸುಮಾರು ಹನ್ನೊಂದು ಜನರ ಒಂದು ಒಕ್ಕೂಟವನ್ನು ರಚಿಸ್ತೀವಿ ಆ ಹಿರಿಯ ನಾಯಕರುಗಳು ಇವೆಲ್ಲವನ್ನು ಚರ್ಚಿಸ್ತಾರೆ ಅಂತ ಹೀಗಾಗಿ ರಾಹುಲ್ ಗಾಂಧಿಯವರ ಪ್ರಿಯಾಂಕಾ ಗಾಂಧಿಯವರ ಅಥವಾ ಗಾಂಧಿ ಕುಟುಂಬದಲ್ಲಿ ಯಾರೂ ಕೂಡ ಬರೋಲ್ಲ ಅಂತ ಹೇಳಿದ್ರೆ ಅರವಿಂದ್ ಕೇಜ್ರಿವಾಲ್ ಅವರ ಮಮತಾ ಬ್ಯಾನರ್ಜಿಯವರ ನಿತೀಶ್ ಕುಮಾರ್ ಹೀಗೆ ಸಾಕಷ್ಟು ಹೆಸರುಗಳು ಅಥವಾ ಉದ್ದವ್ ಠಾಕ್ರೆ ಸಾಕಷ್ಟು ಹೆಸರುಗಳು ಕೆಲವ್ರು ಹೇಳ್ತಾರಪ್ಪ ಯಾಕೆ ಸಿ ಎಂ ಸಿದ್ದರಾಮಯ್ಯ ಅವರ ಹೆಸರು ಬರಬಾರ್ದು ಯಾಕೆ ಸಿ ಎಂ ಅವರ ಹೆಸರು ಇಂಡಿಯಾ ಮೈತ್ರಿಕೂಟದ ಪ್ರಧಾನಿ ಅಭ್ಯರ್ಥಿಯ ಪಟ್ಟಿಯಲ್ಲಿ ಬರಬಾರದು ಅನ್ನೋ ಪ್ರಶ್ನೆಯನ್ನು ಕೂಡ ಸಾಕಷ್ಟು ಜನ ಹೇಳ್ತಿದ್ದಾರೆ ಯಾಕಂದರೆ ಕರ್ನಾಟಕ ಚುನಾವಣೆಯ ಯಶಸ್ಸಿನ ಬಳಕ ಸಿದ್ದರಾಮಯ್ಯ ಅವರು ಇದೀಗ ಒಂಥರ ಪ್ಯಾನ್ ಇಂಡಿಯಾ ಸ್ಟಾರು ಅವರ ಸೂತ್ರಗಳನ್ನು ಡಿ ಕೆ ಶಿವಕುಮಾರ್ ಅವರ ಚಾಣಾಕ್ಷತನವನ್ನು ಲೋಕಸಭೆಗೆ ಮೊದಲು ಬರುವಂಥ ಪಂಚರಾಜ್ಯ ಚುನಾವಣೆಗಳಲ್ಲಿ ಕೂಡ ಬಳಸೋಕೆ ಕಾಂಗ್ರೆಸ್ ಸಿದ್ಧತೆಯನ್ನು ನಡೆಸ್ತಾ ಇದೆ ಅಲ್ಲದೆ ಇವ್ರನ್ನ ಸ್ಟಾರ್ ಪ್ರಚಾರಕರಾಗಿ ಕರ್ಕೊಂಡೋಗುತ್ತೆ ಆಮೇಲೆ ಸಿದ್ದರಾಮಯ್ಯ ಅವರು ಹದಿನಾಲ್ಕು ಬಾರಿ ಬಜೆಟನ್ನು ಮಂಡಿಸಿರುವಂಥ ಆರ್ಥಿಕ ತಜ್ಞ ದೇಶದ ಅರ್ಥವ್ಯವಸ್ಥೆನ ಯಾವ ರೀತಿಯಲ್ಲಿ ತೆಗೆದುಕೊಂಡು ಹೋಗಬೇಕು ಅನ್ನೋ ಲೆಕ್ಕಾಚಾರ ಕೂಡ ಇದೆ ಆದರೆ ವಯಸ್ಸಿನ ಆಧಾರದಲ್ಲಿ ಸಿದ್ದರಾಮಯ್ಯವ್ರಿಗೆ ಎಪ್ಪತ್ತಾರು ವರ್ಷ ಆಗೋಗ್ಬಿಟ್ಟು ಸ್ವಾಮಿ ಪ್ರಧಾನಿ ಅಭ್ಯರ್ಥಿ ರೇಷ್ನವ್ರನ್ನ ಗುರ್ಸೋಕ್ಕಾಗಲ್ಲ ಅಂತ ಒಂದಷ್ಟು ಜನ ಕೂಡ ಹೇಳ್ತಾರೆ ಆದರೆ ಈ ವಯಸ್ಸಿನ ಆಧಾರ ಇರೋದು ಬಿ ಜೆ ಪಿಗೆ ಕಾಂಗ್ರೆಸ್ಗಲ್ಲ ಅಲ್ಲ ವಿಪಕ್ಷಗಳ ಒಕ್ಕೂಟಕ್ಕಲ್ಲ ಪ್ರಧಾನಿ ನರೇಂದ್ರ ಮೋದಿ ಅವರು ತಾನೇ ಹೇಳ್ಕೊಂಡಿದ್ದು ವಯಸ್ಸಿನ ಆಧಾರನ ಬಿ ಜೆ ಪಿಲಿ ಎಪ್ಪತ್ತೈದು ವರ್ಷ ಆದಮೇಲೆ ಯಾರು ಇರಬಾರ್ದು ಅಂತ ಹೀಗಾಗಿ ಆಗಸ್ಟ್ ಮೂವತ್ತೊಂದು ಮತ್ತು ಸೆಪ್ಟೆಂಬರ್ ಒಂದನೇ ತಾರೀಕು ಇಂಡಿಯಾ ಮೈ ಇಂಡಿಯಾ ಮೈತ್ರಿಕೂಟದ ಅಂದರೆ ವಿಪಕ್ಷಗಳ ಸಭೆ ಎನ್ ಡಿ ಎ ವಿರುದ್ಧ ಬಿ ಜೆ ಪಿ ವಿರುದ್ಧ ಪ್ರಧಾನಿ ನರೇಂದ್ರ ಮೋದಿ ಅವರ ವಿರುದ್ಧ ಮುಂಬೈನಲ್ಲಿ ವೀಕ್ಷಕರೇ ಈ ಬಾರಿ ಏನಾಗ್ಬೋದು ಇಂಡಿಯಾ ಮೈತ್ರಿಕೂಟದ ಸಭೆಯಲ್ಲಿ ಯಾವೆಲ್ಲ ಮಹತ್ವದ ನಿರ್ಧಾರಗಳು ಘೋಷಣೆಗಳು ಹೊರಬೀಳ್ಬೋದು ನಿಮ್ಮ ಪ್ರಕಾರ ಲೋಕಸಭಾ ಚುನಾವಣೆಯಲ್ಲಿ ಯಾರು ಪ್ರಧಾನಿ ಆಗಬೇಕು ಕರ್ನಾಟಕದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಯಾವ ಪಕ್ಷಕ್ಕೆ ಎಷ್ಟು ಸ್ಥಾನ ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ ಧನ್ಯವಾದಗಳು